ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ಪೇಪರ್ನ ರೆಡಿ ಮಾಡೋದಕ್ಕೆ ಹೇಳಿದಂತಹ ಕೆಇಎ ಆದ್ರೆ ಪ್ರೊಫೆಸರ್ ನಾಗರಾಜ್ಗೆ ಕೆಇಎ ಸೂಚನೆಯನ್ನ ಕೊಟ್ಟಿತ್ತು ಅಲ್ಲಿ ಸೌಮ್ಯಾಗೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡುವಂತೆ ನಾಗರಾಜ್ ಹೇಳಿದ್ರು ಕೆಲ ಪ್ರಶ್ನೆಗಳನ್ನ ರೆಡಿ ಮಾಡಿ ಕಳಿಸುವಂತೆ ಪ್ರೊಫೆಸರ್ ನಾಗರಾಜ್ ಸೂಚನೆಯನ್ನ ಕೊಟ್ಟಿದ್ರು ಸೌಮ್ಯಾಗೆ ಹದಿನೆಂಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಗುರುಗಳಿಗೆ ಕಳಿಸಿದ್ದಂತಹ ಸೌಮ್ಯ ಅದಾದ ನಂತರ ಹದಿನೆಂಟು ಪ್ರಶ್ನೆಗಳಲ್ಲಿ ಹನ್ನೊಂದು ಪ್ರಶ್ನೆಗಳನ್ನ ಯಥಾವತ್ತಾಗಿ ಉಳಿಸಿಕೊಂಡಿದ್ದಂತಹ ಪ್ರೊಫೆಸರ್ ನಾಗರಾಜ್ ಆ ಬಳಿಕ ಅದೇ ಪ್ರಶ್ನೆಗಳನ್ನ ಸ್ನೇಹಿತರಿಗೆ ಕಳಿಸಿದ್ದಂತಹ ಸೌಮ್ಯ ನೋಡಿ ಇಲ್ಲೇ ಆಗಿರುವಂತದ್ದು ಎಡವಟ್ಟು ಪ್ರೊಫೆಸರ್ ನಾಗರಾಜ್ ಮಾಡಬೇಕಿದ್ದಂತ ಕೆಲಸ ಪ್ರೊಫೆಸರ್ ಸೌಮ್ಯ ಕೈಯಲ್ಲಿ ವಿದ್ಯಾರ್ಥಿನಿ ಸೌಮ್ಯ ಕೈಯಲ್ಲಿ ಮಾಡಿಸಿರುವಂಥದ್ದು ಹದಿನೆಂಟು ಪ್ರಶ್ನೆಗಳಲ್ಲಿ ಹನ್ನೊಂದು ಪ್ರಶ್ನೆಗಳನ್ನ ಯಥಾವತ್ತಾಗಿ ಉಳಿಸ್ಕೊಳ್ತಾರೆ ಹದಿನೆಂಟು ಪ್ರಶ್ನೆಗಳನ್ನ ಇದೇ ಸೌಮ್ಯ ರೆಡಿ ಮಾಡಿಕೊಡ್ತಾರೆ ಇದೀಗ ವಿಚಾರಣೆಯಲ್ಲಿ ಇಬ್ರು ಕೂಡ ಇಬ್ಬರ ವಿಚಾರಣೆ ಕೂಡ ನಡೀತಾ ಇದೆ ಒಟ್ಟು ಎಷ್ಟು ಪ್ರಶ್ನೆಗಳನ್ನ ಉಳಿಸ್ಕೊಂಡಿದಾರೋ ಈಕೆ ಎಷ್ಟು ಪ್ರಶ್ನೆಗಳನ್ನ ತಯಾರು ಮಾಡಿಕೊಟ್ಟಿದ್ರು ಆ ಪ್ರಶ್ನೆಗಳು ಅದಾದ ನಂತರ ವಾಟ್ಸ್ಆಪ್ ನಲ್ಲಿ ಮೊಬೈಲ್ಗಳಲ್ಲಿ ಹರಿದಾಡೋಕೆ ಶುರುವಾಯಿತು ಅದನ್ನ ನೋಡಿರುವಂತ ಬೇರೆ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾರೆ ಈ ಗಳಲ್ಲಿ ಹರಿದಾಡ್ತಾ ಇದ್ದಂತ ಪ್ರಶ್ನೆಗೂ ನಮಗೆ ಪರೀಕ್ಷೆಯಲ್ಲಿ ಬಂದಂತ ಪ್ರಶ್ನೆನೂ ಎನ್ ಒಂದೇ ರೀತಿಯಾಗಿ ಇತ್ತು ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಅದೇ ರೀತಿಯಾಗಿ ಇತ್ತು ಅನ್ನುವಂತ ಕಂಪ್ಲೇಂಟ್ಸ್ ಹೋಗೋದಕ್ಕೆ ಇದೇ ಕಾರಣ ಆಗಿರೋದು ಪ್ರೊಫೆಸರ್ ನಾಗರಾಜ್ಗೆ ಹದಿನೆಂಟು ಪ್ರಶ್ನೆಗಳನ್ನ ಸೌಮ್ಯ ಆರು ಮಾಡಿ ಕಳಿಸ್ತಾರೆ ಅದರಲ್ಲಿ ಹನ್ನೊಂದು ಪ್ರಶ್ನೆಗಳನ್ನ ಯಥಾವತ್ತಾಗಿ ಪ್ರೊಫೆಸರ್ ನಾಗರಾಜ್ ಉಳಿಸ್ಕೊಳ್ತಾರೆ ಅದೇ ಪ್ರಶ್ನೆಗಳು ಪರೀಕ್ಷೆಯಲ್ಲೂ ಕೂಡ ಬಂದಿತ್ತು ನರಸಿಮೂರ್ತಿ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ಆವತ್ತು ಒಂದಷ್ಟು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಅನ್ನ ಮಾಡಿದ್ರಲ್ಲ ಹರಿದಾಡ್ತಾ ಇರುವಂತಹ ಪ್ರಶ್ನೆಗಳಿಗೂ ವಾಟ್ಸ್ಆಪ್ ನಲ್ಲಿ ಜೊತೆಗೆ ಎಕ್ಸಾಮ್ ಗೆ ಬಂದಿದ್ದಂತಹ ಪ್ರಶ್ನೆಗೂ ಎರಡೂ ಕೂಡ ಸಾಮ್ಯತೆ ಇದೆ ಒಂದೇ ರೀತಿಯಾದಂತಹ ಪ್ರಶ್ನೆಗಳು ಬಂದಿರೋದು ಹೇಗೆ ಸಾಧ್ಯ ಅಂತ ಈಗ ಅದ್ರ ಅಸಲಿಯತ್ತು ಬಯಲಾಗ್ತಾ ಇದೆಯಾ ಅಂತ ಚೈತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಆ ಒಂದು ಕ್ವಶನ್ ಪೇಪರ್ ಜಿಯಾಗ್ರಫಿಯ ಕ್ವಶನ್ ಪೇಪರ್ ಲೀಕ್ ಆಗೋದಕ್ಕೆ ಇದೀಗ ಪೊಲೀಸರು ಒಂದು ಪ್ರಮುಖ ಕಾರಣವನ್ನ ಪತ್ತೆ ಮಾಡಿದ್ದಾರೆ ಅಂದ್ರೆ ಸೌಮ್ಯಳಿಗೆ ಆ ಕ್ವಶನ್ಸ್ ಹೇಗೆ ಸಿಕ್ತು ಅನ್ನೋ ಜಾಡನ್ನ ಹಿಡಿದು ಹೊರಟಂತಹ ಪೊಲೀಸರು ಇದೀಗ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯ ವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ರವರನ್ನ ಈಗ ನಿನ್ನೆಯೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದು ಅವರನ್ನ ವಿಚಾರಣೆ ಮಾಡುವ ಕೆಲಸವನ್ನ ಮಲ್ಲೇಶ್ವರಂ ಪೊಲೀಸರು ಮಾಡ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಅಂತೇಳಿ ಇದೀಗ ಪೊಲೀಸರು ಪತ್ತೆಯನ್ನ ಮಾಡಿರೋದು ಅಂದ್ರೆ ರವರ ಕೈ ಕೆಳಗೆ ಪಿ ಎಚ್ ಡಿಯನ್ನ ಇದೇ ಸೌಮ್ಯ ಮುಕ್ತ ಇದ್ರು ಹೀಗಾಗಿ ನಾಗರಾಜರಿಗೆ ಸೌಮ್ಯ ಶಿಷ್ಯ ಗುರುಗಳು ಹೀಗಾಗಿ ನಾಗರಾಜ್ರವರಿಗೆ ಎ ಈ ಒಂದು ಕ್ವಶನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ಸ್ ಪೇಪರ್ ಅನ್ನ ರೆಡಿ ಮಾಡಿಕೊಡಿ ಅಂತೇಳಿ ಎ ಸೂಚನೆಯನ್ನ ಕೊಡ್ತದೆ ಹೀಗಾಗಿ ನಾಗರಾಜ್ರವರು ಕೆಲ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಕಳಿಸುವಂತೆ ಸೌಮ್ಯಳಿಗೆ ಹೇಳ್ತಾರೆ ಹೀಗಾಗಿ ಸೌಮ್ಯ ಸುಮಾರು ಹದಿನೆಂಟು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಗುರುಗಳಿಗೆ ಕಳಿಸ್ಕೊಟ್ಟಿರ್ತಾರೆ ಇದೇ ಹದಿನೆಂಟು ಪ್ರಶ್ನೆಗಳಲ್ಲಿ ಸುಮಾರು ಹನ್ನೊಂದು ಪ್ರಶ್ನೆಗಳನ್ನ ಯಥಾವತ್ತಾಗಿ ಕ್ವಶನ್ ಪೇಪರ್ನಲ್ಲಿ ಹಾಗೆ ಉಳಿಸ್ಕೊಳ್ಳೋ ಕೆಲಸವನ್ನ ನಾಗರಾಜ್ ಮಾಡಿರೋ ಆರೋಪ ಇದೀಗ ಕೇಳಿ ಬರ್ತಿದೆ ಹೀಗಾಗಿ ಆ ಹನ್ನೊಂದು ಪ್ರಶ್ನೆಗಳು ಕ್ವಶನ್ ಪೇಪರ್ ನಲ್ಲಿ ಯಥಾಸ್ಥಿತಿಯಾಗಿ ಇದ್ವು ಮತ್ತೆ ಎಕ್ಸಾಮ್ ಗೆ ಈಕೆ ಹೋಗುವ ಮೊದಲು ಅಟೆಂಡ್ ಆಗುವ ಮೊದಲು ತನ್ನ ಅತ್ಯಾಪ್ತ ಗೆಳತಿ ಆಕೆಗೆ ಈ ಕ್ವಶನ್ ಕಳಿಸಿದ್ರು ಹೀಗಾಗಿ ಈಕೆ ಹ್ಯಾಂಡ್ ರೈಟಿಂಗ್ನಲ್ಲಿದ್ದಂತಹ ನಲ್ಲಿ ಗೆಳತಿಗೆ ಕಳಿಸಿದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದು ಕೆಇಎ ನಾಗರಾಜ್ರವರಿಗೆ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡುವಂತೆ ಹೇಳಿದ್ರೆ ಇವರು ತನ್ನ ಶಿಷ್ಯೆಗೆ ಕ್ವಶನ್ ತರಿಸ್ಕೊಂಡು ತರಿಸಿಕೊಂಡು ಆಕೆಯಿಂದ ಕ್ವಶನ್ ಪೇಪರ್ ರೆಡಿ ಮಾಡಿಸಿರೋದು ಗೊತ್ತಾಗ್ತಿದೆ ಹೀಗಾಗಿ ಹದಿನೆಂಟು ಕ್ವಶನ್ ಬೇರೆ 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 ಗಳನ್ನ ಯಾರು ರೆಡಿ ಮಾಡಿದ್ರು ಹೀಗೆ ನಾನಾ ಆಯಾಮಗಳಲ್ಲಿ ಮಲ್ಲೇಶ್ವರಂ ಪೊಲೀಸರು ಇದೀಗ ತನಿಖೆಯನ್ನ ಚುರುಕುಗೊಳಿಸಿರೋದು ಒಟ್ಟಾರೆಯಾಗಿ ನಿನ್ನೆಯಿಂದ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಇವಲ್ಯೂಯೇಟರ್ ಯಾರಿದ್ದಾರೆ ನಾಗರಾಜ್ರನ್ನ ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸ್ತಿದ್ದಾರೆ ವಿಚಾರಣೆಯನ್ನು ಮಾಡುವ ಕೆಲಸವನ್ನು ಮಲ್ಲೇಶ್ವರಂ ಪೊಲೀಸರು ಮಾಡ್ತಿದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಅಂದರೆ ಶಿಷ್ಯಗೆ ಇವರು ಆ ಒಂದು ಪೇಪರನ್ನು ರೆಡಿ ಮಾಡುವಂತ ಹೇಳಿದ್ದಕ್ಕೆ ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಆಕೆ ಬಳಿ ಉಳ್ಕೊಂಡಿದ್ದಂತಹ ಬ್ಯಾಂಕ್ ಏನಿತ್ತು ಅದನ್ನು ಸ್ನೇಹಿತಿಗೆ ಕಳಿಸೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಲ್ಲಿಗೆ ಜಿಯಾಗ್ರಫಿ ಪೇಪರ್ ಲೀಕ್ ಆಗಿರೋದು ಕನ್ಫರ್ಮ್ ಆಯಿತು ಮತ್ತು ಯಾವ ಮೂಲದಿಂದ ಪೇಪರ್ ಲೀಕ್ ಆಯಿತು ಅನ್ನೋದು ಇದೀಗ ಪೊಲೀಸರಿಗೆ ಗೊತ್ತಾಗ್ತಿದೆ ಮತ್ತು ಪೊಲೀಸರು ವರದಿಯನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮುಗಿದ ಬಳಿಕ ಕೆಇಗೆ ಒಂದು ವರದಿಯನ್ನು ಕೊಡಲಿದ್ದಾರೆ ಆ ಬಳಿಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪೇಪರ್ ಅನ್ನ ಮತ್ತೊಮ್ಮೆ ನರಸಿಂಹಮೂರ್ತಿ ಇಲ್ಲಿ ಒಂದು ವಿಚಾರ ಪ್ರೊಫೆಸರ್ ನಾಗರಾಜ್ ಆರೋಪಿ ಆಗ್ತಾರ ಅಂತ ಹೇಳಿದ್ರೆ ಅವರಾಗಿ ಯಾವುದೇ ಪ್ರಶ್ನೆಯನ್ನ ವಿದ್ಯಾರ್ಥಿನಿಗೆ ಹೇಳಿಲ್ಲ ಜೊತೆಗೆ ವಿದ್ಯಾರ್ಥಿನಿ ಮಾಡಿಕೊಟ್ಟಂತ ಅಷ್ಟು ಪ್ರಶ್ನೆಗಳನ್ನ ಯಥಾವತ್ತಾಗಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಸೊ ಕೊಟ್ಟಿದ್ರೆ ಬಹುಶಃ ತಪ್ಪಾಗ್ತಿತ್ತು ಅನ್ಸುತ್ತೆ ಯಾವ ರೀತಿಯಾಗಿ ಹೋಗುತ್ತೆ ಇವರ ಒಂದು ಅಪರಾಧನ ಅಥವಾ ಇವ್ರ ಪಾತ್ರ ಎಷ್ಟು ಮಟ್ಟಿಗಿರುತ್ತೆ ಇದರಲ್ಲಿ ಅಂತ ಈ ಇಲ್ಲಿ ನಾಗರಾಜ್ರವರ ತಪ್ಪು ಕಂಡುಬರುತ್ತೆ ಆದರೆ ಅವರ ಶಿಷ್ಯ ಅವರ ಕೈ ಕೆಳಗೆ ಪಿ ಎಚ್ ಡಿ ಮಾಡಿದಂತಹ ಸೌಮ್ಯ ಯಾವ ರೀತಿ ತಪ್ಪು ಮಾಡಿದ್ರು ಅನ್ನೋದು ಒಂದು ರೀತಿ ಆಕೆ ತಪ್ಪು ಮಾಡದೇ ಶಿಕ್ಷೆಗೆ ಗುರಿಯಾಗಿದ್ದಾಳ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತೊಡಗಿದೆ ಯಾಕಂತ ಹೇಳಿದ್ರೆ ಗುರುಗಳು ಕೇಳಿದ್ದಾರೆ ಒಂದಷ್ಟು ಕ್ವಶನ್ಸ್ ರೆಡಿ ಮಾಡಿ ಅಂತೇಳಿ ಮಾಡಿ ಕಳಿಸಿದ್ದಾರೆ ಹೀಗಾಗಿ ಆಕೆಗೂ ಈ ಪೇಪರ್ ಲೀಕ್ ಆಗಿರೋದಕ್ಕೂ ಸಂಬಂಧ ಇಲ್ಲ ಒಂದಷ್ಟು ಆಕೆ ಕ್ವಶನನ್ನು ಗುರುಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ರೆಡಿ ಮಾಡಿ ಕಳಿಸಿರ್ಬೋದು ಆದರೆ ಇಲ್ಲಿ ತಪ್ಪು ನಾಗರಾಜ್ರವರದ್ದು ಇ ಎ ಇವರಿಗೆ ಒಂದು ಗುರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಕೆಲಸವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಇವರು ಮಾಡಬೇಕಿತ್ತು ಇಲ್ಲ ನನ್ನ ಕೈಲಿ ಆಗೋಲ್ಲ ಅಂತೇಳಿ ಅವ್ರು ಮುಂಚೆನೇ ಕೈ ತೊಳ್ಕೊಬೇಕಾಯಿತು ಇಲ್ಲ ನಾನು ಪೇಪರನ್ನು ರೆಡಿ ಮಾಡ್ತೀನಿ ಯಾಕಂತ ಹೇಳಿದ್ರೆ ಈ ಹಿಂದೆ ಇವರು ಜಿಯೋಗ್ರಫಿಯ ಪ್ರೊಫೆಸರ್ ಆಗಿದ್ದಂಥವರು ಮತ್ತು ಸಾಕಷ್ಟು ಜನ ಇವರು ಕೈ ಕೆಳಗೆ ಪಿ ಎಚ್ ಡಿಯನ್ನು ಮಾಡಿರುವಂಥವರು ಹೀಗಾಗಿ ಒಳ್ಳೆ ಕ್ವಶನ್ ಪೇಪರನ್ನು ರೆಡಿ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವರಿಗೆ ಎ ಉಸ್ತುವಾರಿಯನ್ನು ವಹಿಸಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಇವರು ಬೇರೆ ಬೇರೆಯವರಿಂದ ಪೇಪರನ್ನು ರೆಡಿ ಮಾಡಿಸ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇವರು ಮಾಡಿದಂತಹ ಆ ಪಿಗೆ ಈಗ ಸೌಮ್ಯ ನಿಜಕ್ಕೂ ಜೈಲುಪಾಲಾಗಿರೋದು ಮತ್ತು ಆಕೆ ಬಂಧನಕ್ಕೆ ಒಳಗಾಗಿರೋದು ಇದೆಲ್ಲವನ್ನು ನೋಡ್ತಿದ್ರೆ ಪ್ರೊಫೆಸರ್ ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ತಮಗೆ ವಹಿಸಿದಂತಹ ಜವಾಬ್ದಾರಿಯನ್ನು ಅವರೇ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗಿತ್ತು ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಕ್ವಶನ್ ಪೇಪರು ಅಂದರೆ ತುಂಬ ಸೀಕ್ರೆಟ್ ಇರಬೇಕು ಯಾರು ಕ್ವಶನ್ ಪೇಪರನ್ನು ರೆಡಿ ಮಾಡಿರ್ತಾರೆ ಇದು ಯಾವುದು ಕೂಡ ಗೊತ್ತಾಗಬಾರ್ದು ಮತ್ತು ಈ ಈಕೆಗೆ ಹೇಳಿ ಕ್ವಶನ್ಸನ್ನು ರೆಡಿ ಮಾಡಿಸ್ಕೊಂಡಿರೋದೆ ಇಷ್ಟೆಲ್ಲ ಅಕ್ರಮಗಳಿಗೆ ಮತ್ತು ಪೇಪರ್ ಲೀಕ್ ಆಗೋದಕ್ಕೆ ಕಾರಣವಾಗಿರೋದು ओके थैंक यू नरिमूर्ति डीटेल्स का की.